नमस्कार यत्नाळ नाटक कंपनी फ्यूज किद्र सीएम निराणी पाटील डिच्चिगे यत्नाळ काशप्पनवर शॉक बीएसवाई वर्सस् यत्नाळ मोळगित पांचजन्य बारकोलु हिडिदुकोंडु होराट माडुत्तिरोरु यारु यत्नाळ रन्न कांग्रेस बी टीम अंदिद्यारु इदे ई होत्तिन फोकस 18 यारद्दु नाटक कंपनी नानु चैत्रराज यत्नाळ नाटक कंपनी फ्यूज किताकद्र सीएम निराणी पाटील डिच्चिगे यत्नाळ काशप्पनवर शॉक बीएसवाई वर्सस यत्नाळ मोळगित पांचजन्य पंचम सालिगे 2A मीसलाती बेके बेकु मीसलाती सिगोवर्गू नावु बेंगलूरन्न बिट्टु कदलोदिल्ला अंत पंचमसाली स्वामीजिगळु सरकारक्के एच्चरिके कोट्टिद्दारे कळेद 38 दिनगळिंद पादयात्रे माडि फेब्रवरी 21ने तारीखिगे अरमने मैदानदल्लि शक्ति प्रदर्शन माडिद्रु पंचमसालिय पराक्रमदिंद सरकारवे बेच्चिबिद्दिदे पंचमसाली समुदायद होराटक्के सीएं कुर्चिये गडगड अंत नडुगिदे बेंगलूरिन अरमने मैदानदल्लि नडेद बृहत् समावेशदल्लि 10 लक्ष जन पाल्गोळ्ळुव मूलक राजाहुलिगे बिसि मुट्टिसिद्दारे ಈ ನಡುವೆ ಪಂಚಮಸಾಲಿ ಸಮಾವೇಶ 2A ಮೀಸಲಾತಿ ಹೋರಾಟಕ್ಕಿಂತಲೂ ರಾಜಕೀಯ ನಾಯಕರ ಪರಸ್ಪರ ಕೆಸರೆರಚಾಟಕ್ಕೆ ಹೆಚ್ಚು ಹೆಸರುವಾಸಿಯಾಗ್ತಿದೆ ನಾಯಕರ ನಡುವೆ ಡ್ರಾಮಾ ಕಂಪನಿ ಹೇಳಿಕೆ ಭಾರಿ ಸದ್ದು ಮಾಡುತ್ತಿದೆ ಈ ನಾಟಕ ಕಂಪನಿ ಬೇಡ ನಮ್ಮ ಸಾಕ್ ಸಾಕ್ ಸಾಕೆ ಈಗ ನಾವು ವಿಜೇಂದ್ರನೇ ಸೂಪರ್ ಸ್ಟಾರ್ ಮಾಡಿ ಎಡಪ್ಪನೇ ಏನಿಲ್ಲ ನಮ್ಮ ಪಕ್ಷದ ಸಂಘ ಪರಿವಾರ ಹಿರಿಯರ ಮತ್ತು ಎಡಪ್ಪನವರ ಬಗ್ಗೆ ನೀನು ಏನಾದರೂ ಮಾತಾಡುವಂತದ್ದು ನಿನ್ನ ನೈತಿಕತೆ ಇದ್ದರೆ ಮೊದಲು ನೀನು ರಾಜೀನಾಮೆ ಕೊಟ್ಟು ಇನ್ನೊಂದು ರಾಜೀನಾಮೆ अनावश्यक जनर दारी तपंत षड्यंत्र नड़दू दुरद मतलब बयसता है यत्नाळ नाटक कंपनी फ्यूज किताकद्र सीएम निराणी पाटील डिच्चिगे यत्नाळ काशप्पनवर शॉक बीएसवाई यत्नाळ नडुवे मुळगित पांचजन्य पंचमसाली मीसलाति होराट सरकारक्के नुंगलारद बिसि तुप्पवागिदे मुख्यमंत्री सचिवरु स्वामीजिगळल्लि मनवि माडिकोंड्रु पट्टु बिडदे कुळितिद्दारे श्रीगळु स्वल्प कालावकाश कोडि अंत केळुत्तिद्रु निम्म ई पोळ्ळु भरवसेगळेल्ल नमगे बेकागिल्ल नमगे लिखित रूपदल्लि आदेश होरडिसि इल्लवादरे नम्म होराट निरंतरवागि सागुत्ते ಮುಂದಿನ ದಿನಗಳಲ್ಲಿ ಉಗ್ರ ಸ್ವರೂಪದ ಹೋರಾಟವನ್ನ ಎದುರಿಸಬೇಕಾಗುತ್ತೆ ಅಂತ ಸ್ವಾಮೀಜಿಗಳು ಪಂಚಮಸಾಲಿ ಶಾಸಕರು ಸರ್ಕಾರಕ್ಕೆ ಖಡಕ್ ವಾರ್ನಿಂಗ್ ನೀಡಿದ್ದಾರೆ ಅದರಲ್ಲೂ ವಿಜಯಪುರ ಶಾಸಕ ಬಿಜೆಪಿಯ ಫೈರ್ ಬ್ರ್ಯಾಂಡ್ ಬಸನಗೌಡ ಪಾಟೀಲ್ ಯತ್ನಾಳ್ ಅಂತ ಸರ್ಕಾರಕ್ಕೆ ಮಗ್ಗಲ ಮುಳ್ಳಾಗಿದ್ದಾರೆ ಚಾನ್ಸ್ ಸಿಕ್ಕಾಗಲೇ ಸಿಎಂ ವಿರುದ್ಧ ಹರಿಹಾಯೋ ಯತ್ನಾಳ್ ಪಂಚಮಸಾಲಿ ಸಮಾವೇಶದಲ್ಲೂ ಕೂಡ ಅವರ ವಿರುದ್ಧ ಗುಡುಗಿದ್ದಾರೆ 2A ಕೊಡುವಂತ ವಿಧಾನಸಭೆಯಲ್ಲಿ ಡಿಕ್ಲೇರ್ ಮಾಡದೇ ಇದ್ದರೆ ಸಂಪೂರ್ಣ ನಮ್ಮ ವೀರಶೈಲಿಂಗ ಸಮುದಾಯ ನಿಮ್ಮನ ಈ ನಾಟಕ ಕಂಪನಿ ಬೇಡ ನಮ್ಮ ಸಾಕ್ ಸಾಕ್ ಸಾಕೈ ನೀವು ಏನು ಮಾತು ಕೊಟ್ಟಿರಲಿಲ್ಲ ಯಡಿಯೂರಪ್ಪನವರು 2A ಮಾಡ್ತೀರಾ ಅಂತ ಹೇಳಿ ಸುಮ್ಮನೆ ಒಂದು ಪತ್ರ ಕೊಟ್ಟು ಕಳಿಸಿದ್ರು ಆಯೋಗಕ್ಕೆ ಆ ಆಯೋಗ ಪತ್ರ ಕಳಿಸೋ ಅವಶ್ಯಕತೆ ಇಲ್ಲ ನಿಮ್ಮ ಕೈಯಾಗ ಐತೆ ಮುಖ್ಯಮಂತ್ರಿ ಕೈಯಾಗ ನಿಮ್ಮ ಮನಸ್ಸಿಲ್ಲ ಅಷ್ಟೇ ಪಂಚಮಸಾಲಿ ಹೋರಾಟದಲ್ಲಿ ದಿಗ್ಗಜರ ನಡುವಿನ ವಾಕ್ ಸಮರ ಜೋರಾಗಿಯೇ ಇತ್ತು ಹೋರಾಟದ ದಿಕ್ಕನ್ನ ತಪ್ಪಿಸುತ್ತಿದ್ದಾರೆ ಅಂತ ಒಬ್ಬರು ಹೇಳಿದ್ರೆ ಮತ್ತೊಬ್ಬರು ಪಂಚಮಸಾಲಿ ಸಮುದಾಯಕ್ಕೆ ಮೀಸಲಾತಿ ನೀಡುವ ಮನಸ್ಸು ಸಿಎಂ ಗಿಲ್ಲ ಅಂತ ಹೇಳ್ತಾರೆ ಫೆಬ್ರವರಿ 22ನೇ ತಾರೀಕು ಮಧ್ಯಾಹ್ನ 1 ಗಂಟೆಗೆ ಪಂಚಮಸಾಲಿ ಸಚಿವರಾದ ಮುರುಗೇಶ್ ನಿರಾಣಿ ಹಾಗೂ ಸಿಸಿ ಪಾಟೀಲ್ ಇಬ್ರು ಸುದ್ದಿಗೋಷ್ಠಿ ನಡೆಸಿದ್ರು ಈ ವೇಳೆ ಇಬ್ಬರು ಸಚಿವರು ಯತ್ನಾಳ್ ಹಾಗೂ ವಿಜಯಾನಂದ ಕಾಶಪ್ಪನವರ ವಿರುದ್ಧ ನೇರ ವಾಗ್ದಾಳಿ ನಡೆಸಿದ್ರು ಈ ನಾಯಕರ ನಡುವಿನ ವಾಕ್ಸಮರ ಯಾವ ರೀತಿ ಇತ್ತು ಅನ್ನೋದರ ಝಲಕನ್ನ ನಾವು ನಿಮಗೆ ತೋರಿಸ್ತೀವಿ ಇನ್ನಷ್ಟು ದಿನ ನಿಮ್ಮ ನಾಟಕ ಕಂಪನಿ ನೋಡಬೇಕು ಸಿಎಂ ವಿರುದ್ಧ ಮತ್ತೆ ಗುಡುಗಿದ ಯತ್ನಾಳ್ ಮೊದಲಿನ ದಿನದಿಂದಲೂ ಈ ಹೋರಾಟದ ಮುಂಚೂಣಿ ವಹಿಸಿದ್ದ ಬಸನಗೌಡ ಪಾಟೀಲ್ ಯತ್ನಾಳ್ ಪಂಚಮಸಾಲಿ ಸಮಾವೇಶದಲ್ಲಿ ಗುಡುಗಿದ್ರು 2A ಮೀಸಲಾತಿ ಬಗ್ಗೆ ಹೆಚ್ಚು ಮಾತನಾಡಿದ್ದಕ್ಕಿಂತಲೂ ಮತ್ತೆ ತಮ್ಮ ಹಳೆ ಚಾಳಿ ಮುಂದುವರಿಸಿದ ಯತ್ನಾಳ್ ಬಿಎಸ್ವೈ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಸಿಎಂ ರನ್ನ ನಾವು ಕೇಳ್ತೀವಿ ಕುಲ್ಲಂ ಕುಲ್ಲಾ ಹೇಳಿಬಿಡಿ ಇನ್ನು ಎಷ್ಟು ದಿನ ನಿಮ್ಮ ನಾಟಕ ಕಂಪನಿ ನೋಡುವುದು ಅಂತ ಖಾರವಾಗಿ ಪ್ರಶ್ನಿಸಿದ್ರು ಈ ನಾಟಕ ಕಂಪನಿ ಬೇಡ ನಮ್ಮ ಸಾಕ್ ಸಾಕ್ ಸಾಕೈ ಮನವಿ ಕೊಡಕ್ಕೆ ಮತ್ತೆ ಒಬ್ಬರಾರೋ ಮಂತ್ರಿ ಉಪ ಮುಖ್ಯಮಂತ್ರಿ ಬರ್ತಾರೆ ಮತ್ತೊಂದು ಮನವಿ ಕೊಡ ಬೆಳಗಾವಿನಾಗ ಒಂದು ಮನವಿ ಕೊಟ್ಟು ಗುಣಗುಂದಾಗ ಒಂದು ಮನವಿ ಕೊಡ ಮನವಿ ಕೊಡ್ಲಕ್ಕೆ ನಾವೇನು ಆಡ ಬರೇನು ಟೈಪಿಸ್ಟ್ ಏನೋ ಬೆಳೆ ಬೆಳೆ ಒಳ್ಳೆ ಒಳ್ಳೆ
ನೀವೇನು ಮಾತು ಕೊಟ್ಟಿರಲಿಲ್ಲ ಯಡಿಯೂರಪ್ಪನವರು 2A ಮಾಡ್ತಿರತ್ತೆ ಹೇಳಿ ಸುಮ್ಮೊಂದು ಪತ್ರ ಕೊಟ್ಟು ಕಳಿಸಿದ್ರೆ ಆಯೋಗಕ್ಕೆ ಆ ಆಯೋಗ ಪತ್ರ ಕಳಿಸೋ ಅವಶ್ಯಕತೆ ಇಲ್ಲ ನಿಮ್ಮ ಕೈಯಾಗ ಐತೆ ಮುಖ್ಯಮಂತ್ರಿ ಕೈಯಾಗ ನಿಮ್ಮ ಮನಸ್ಸಿಲ್ಲ ಅಷ್ಟೇ ಮತ್ತೆ ವಾಗ್ದಾಳಿ ಮುಂದುವರಿಸಿದ ಯತ್ನಾಳ್ ಇಬ್ಬರು ಸಚಿವರು ಯಾಕೆ ಬಂದಿದ್ದರು ನನಗೆ ಗೊತ್ತಿದೆ ಈಗ ಯಡಿಯೂರಪ್ಪನದ್ದು ಏನೂ ಉಳಿದಿಲ್ಲ ವಿಜಯೇಂದ್ರನೇ ಈಗ ಸೂಪರ್ ಸಿಎಂ ಅಂತ ಮಾತಿನ ಚಾಟಿಯೇಟು ಬಾರಿಸಿದ ಇಲ್ಲಿಗೆಲ್ಲ ಸುದ್ದಿ ದಿನ ವಿಜಯೇಂದ್ರಗ ಯಡಿಯೂರಪ್ಪಗ ದಿನ ರಾತ್ರಿ ಫೋನ್ ಮಾಡಿ ಮಾಡಿ ಹೇಳ್ತದೆ ಈಗೇನು ವಿಜಯೇಂದ್ರನೇ ಸೂಪರ್ ಸಿಎಂ ಯಡಿಯೂರಪ್ಪ ಏನಿಲ್ಲ ಎಲ್ಲ ರಾತ್ರಿ ಮೆಸೇಜ್ ಕೊಡೋರು ಕೊಟ್ಟು ಮುಂಜಾನೆ ಮತ್ತೆ ಶಿವಾಯನ ಮತ್ತೆ ಹೇಳಿ ಮತ್ತೆ ನಿಮ್ಮ ಜೋಡ ನಾಟಕ ಮಾಡ್ಕೋತ ಬೇನ್ ಆಗ್ತದೆ ಈ ನಾಟಕ ಕಂಪನಿ ಹೋಗೈತಿ ಬಹಳ ಸಂತೋಷ ಆಗೈತೆ ನಮಗ ಇನ್ನೊಂದು ಕಡೆ ಸಮಾವೇಶ ಟೈಮ್ನಲ್ಲಿ ಮಳೆ ಸುರಿತಾ ಇದ್ರು ಅದನ್ನ ಲೆಕ್ಕಿಸದೆ ಸರ್ಕಾರದ ವಿರುದ್ಧ ತಮ್ಮ ಮಾತಿನ ಅಬ್ಬರ ಮುಂದುವರಿಸಿದ್ರು ಮಾಜಿ ಶಾಸಕ ವಿಜಯಾನಂದ ಕಾಶಪ್ಪನವರ್ ಈ ಪಾದಯಾತ್ರೆಯಲ್ಲಿ ನಾವು ಒಂದೊಂದು ಹೆಚ್ಚಿನ ನಡೆದು ಈ ಸಮಾಜಕ್ಕೆ ನಾವು ತರಿಸ್ತಕ್ಕಂಥೇಳಿ ನಾನು ಗಟ್ಟಿಯಾಗಿದ್ದು ನನ್ನ ಮಾತನಾಡಕ್ಕೆ ಇಚ್ಛಪಡ್ತೇನೆ ನಾವು ಸಂದರ್ಭ ಬಂದ್ರೆ ರಾಜಕೀಯ ಬಿಡ್ತೀನಿ ಈ ಸಮಾಜವನ್ನು ನಾನು ಬಿಡೋದಿಲ್ಲ ಅನ್ನೋದನ್ನು ನಾನು ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛಪಡ್ತೇನೆ ಯತ್ನಾಳ್ ವಿರುದ್ಧ ಸಿಡಿದೆದ್ದ ಸಿಸಿ ಪಾಟೀಲ್ ಕೆಲವರಿಂದ ದುರ್ಬಳಕೆ ಆಗ್ತಿದೆಯಾ ಸಮಾವೇಶ ಆ ಕಡೆ ಯತ್ನಾಳ್ ಸಿಎಂ ವಿರುದ್ಧ ವಾಗ್ದಾಳಿ ನಡೆಸುತ್ತಿದ್ದಂತೆ ಅದರ ಬೆನ್ನಿಗೆ ಸಿಸಿ ಪಾಟೀಲ್ ಹಾಗೂ ನಿರಾಣಿ ವಾಗ್ದಾಳಿ ನಡೆಸಿದ್ರು ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಸಚಿವ ದ್ವಯರು ಶಾಸಕರ ವಿರುದ್ಧ ಮಾತಿನ ಭರಾಟೆ ನಡೆಸಿದ್ರು ಕೆಲವರಿಂದ ವೈಯಕ್ತಿಕ ಹಿತಾಸಕ್ತಿ ದುರ್ಬಳಕೆ ಆಗ್ತಿದೆ ಯತ್ನಾಳ್ ಕಾಶಪ್ಪನವರು ಪ್ರಚೋದನಕಾರಿ ಭಾಷಣ ಮಾಡಿದ್ದು ಸಮಾಜದ ದಿಕ್ಕು ತಪ್ಪಿಸೋ ಕೆಲಸ ಮಾಡುತ್ತಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಸಮಾವೇಶದಲ್ಲಿ ದುರುದ್ದೇಶದಿಂದ ಪ್ರಚೋದನಕಾರಿ ಭಾಷಣವನ್ನ ಮಾಜಿ ಶಾಸಕರಾದಂತಹ ವಿಜಯಾನಂದ್ ಕಾಶಪ್ಪನವರವರು ಶಾಸಕರಾದಂತಹ ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾಡಿದ್ದು ನಿಜಕ್ಕೂ ಒಂದು ಖೇದಕರ ಸಂಗತಿ ಎನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛಪಡ್ತೇನೆ ಯಾವುದೇ ಸಮಾಜವಿರಲಿ ರಾಜಕೀಯ ವ್ಯಕ್ತಿಗಳು ತಮ್ಮ ಸ್ವಾರ್ಥ ಸಾಧನೆಗಾಗಿ ಸಮಾಜವನ್ನು ದುರ್ಬಳಕೆ ಮಾಡಿಕೊಳ್ಬಾರದು ಯತ್ನಾಳ್ ಅವರಿಗೆ ಹೇಳಿಕೆ ಕೊಡುವುದು ರೂಢಿಯಾಗಿದೆ ಸಿಎಂ ಹಾಗೂ ವಿಜಯೇಂದ್ರ ಬಗ್ಗೆ ಮಾತನಾಡಿದ್ದು ಸರಿಯಲ್ಲ ಯತ್ನಾಳ್ ಹೇಳಿಕೆಯನ್ನು ನಾನು ಖಂಡಿಸುತ್ತೇನೆ ಅಂತ ಸಿಸಿ ಪಾಟೀಲ್ ಹೇಳಿದರು ಪಂಚಮಸಾಲಿ ಸಮಾಜಕ್ಕೆ ತನ್ನದೇ ಆದಂತಹ ಇತಿಹಾಸ ಮತ್ತು ಪಾವಿತ್ರ್ಯತೆ ಇದೆ ಇದಕ್ಕೆ ಕಳಂಕ ಬರಬಾರದು ಎನ್ನುವ ಪರಿಜ್ಞಾನವೂ ಕೂಡ ಇಲ್ಲದೆ ಮಾತನಾಡಿದ್ದು ಸಮಾಜಕ್ಕೆ ಗೌರವವನ್ನು ತರುವಂತದ್ದಲ್ಲ ಸಮಾಜದ ಮುಂದೆ ಯಾರೂ ದೊಡ್ಡವರಲ್ಲ ಜಯಮೃತ್ಯುಂಜಯ ಸ್ವಾಮೀಜಿಗಳ ಬಗ್ಗೆ ಮಾತನಾಡಿದ ಸಿಸಿ ಪಾಟೀಲ್ ಶ್ರೀಗಳು ಎಲ್ಲರ ಅಭಿಪ್ರಾಯ ಪಡೆಯಬೇಕು ಕೆಲವೊಬ್ಬರ ಅಭಿಪ್ರಾಯ ಮಾತ್ರ ಪಡೆಯಬಾರದು ಅಂತ ಕಿವಿಮಾತು ಹೇಳಿದರು ಪೂಜ್ಯ ಪಂಚಮಸಾಲಿ ಜಗದ್ಗುರುಗಳಾದ ಬಸವಜಯ ಮೃತ್ಯುಂಜಯ ಸ್ವಾಮಿಗಳನ್ನ ತನ್ನ ಕಪಿಮುಷ್ಟಿಯಲ್ಲಿ ಇಟ್ಟುಕೊಂಡು ಸ್ವಾರ್ಥ ಸಾಧನೆಗೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಮತ್ತು ಕೂಡಲ ಸಂಗಮದ ಟ್ರಸ್ಟ್ ಸಭೆ ಕರೆಯದೆ ಆ ಟ್ರಸ್ಟಿನ ಸಮಾಜದ ಅಭಿಪ್ರಾಯವನ್ನು ಪಡೆಯಲಾರದೆ ಸಾರ್ವಜನಿಕವಾಗಿ ತಾನೇ ರಾಷ್ಟ್ರೀಯ ಪಂಚಮಸಾಲಿ ಸಮಾಜದ ಅಧ್ಯಕ್ಷರೆಂದು ಘೋಷಿಸಿಕೊಂಡಿರುವುದು ಕಾನೂನು ಬಾಹಿರ ಅನ್ನುವ ಮಾತನ್ನು ನಾನು ಹೇಳಿಕ್ಕೆ ಇಚ್ಛಪಡ್ತೇನೆ ಈ ರೀತಿ ಘೋಷಣೆ ಮಾಡಲಿಕ್ಕೆ ಸ್ವಾಮೀಜಿಗಳಿಗೂ ಕೂಡ ಅಧಿಕಾರ ಇಲ್ಲ ಯತ್ನಾಳ್ ಕಾಂಗ್ರೆಸ್ ಬಿ ಟೀಮ್ ಅಂದ್ರು ನಿರಾಣಿ ಯತ್ನಾಳ್ ವಿರುದ್ಧ ಏಕವಚನದಲ್ಲೇ ನಿರಾಣಿ ವಾಗ್ದಾಳಿ ಯತ್ನಾಳ್ ವಿರುದ್ಧ ಹರಿಹಾಯ್ದ ಸಚಿವ ಮುರುಗೇಶ್ ನಿರಾಣಿ ಯತ್ನಾಳ್ ಅವರು ಕಾಂಗ್ರೆಸ್ ಬಿ ಟೀಮ್ ರೀತಿ ವರ್ತಿಸುತ್ತಾರೆ ನಮ್ಮ ಸಚಿವರು ಹಾಗೂ ಶಾಸಕರ ವಿರುದ್ಧ ಮಾತನಾಡಿದ್ದಾರೆ ಅಂತ ಹರಿಹಾಯ್ದು ಇವತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದು ಕಾಂಗ್ರೆಸ್ನ ಬಿ ಟೀಮ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅದು ಅಲ್ಲದೆ ಇವತ್ತು ಏನಾದರೂ ನೀನು ಬಿಜಾಪುರದಿಂದ ಶಾಸಕನಾಗಿದ್ದರೆ ಅದಕ್ಕೆ ಮೂಲ ಆಶೀರ್ವಾದ ಸನ್ಮಾನ್ಯ ಮುಖ್ಯಮಂತ್ರಿಗಳಂತಹ ಯಡಿಯೂರಪ್ಪನವರು ಮತ್ತು ನಮ್ಮ ಸಂಘ ಪರಿವಾರದ ಹಿರಿಯರು ನಮ್ಮ ಪಕ್ಷದ ಕಾರ್ಯಕರ್ತರ ಆಶೀರ್ವಾದದಿಂದ ನೀನು MLA ಆಗಿದೆಯಾ ಮೊದಲು ನೀನು ರಾಜೀನಾಮೆ ಕೊಡು ಯತ್ನಾಳ್ ವಿರುದ್ಧ ಏಕವಚನದಲ್ಲೇ ವಾಗ್ದಾಳಿ ನಡೆಸಿದ ನಿರಾಣಿ ನಮ್ಮ ರಾಜೀನಾಮೆ ಪಡೆಯುವ ಹಕ್ಕು ಅವನಿಗಿಲ್ಲ ನಮ್ಮನ್ನ ಆರಿಸಿ ಕಳಿಸಿದ ಜನರಿಗೆ ಮಾತ್ರ ನಮ್ಮ ರಾಜೀನಾಮೆ ಕೇಳುವ ಹಕ್ಕಿದೆ ಯತ್ನಾಳ್ ಮೊದಲು ರಾಜೀನಾಮೆ ಕೊಡಬೇಕು ಅಂತ ರಾಜೀನಾಮೆ ಕೇಳೋದಕ್ಕಿಂತ ಮೊದಲು ನಿನ್ನ ಹತ್ರ ಶಕ್ತಿ ಇತ್ತಂದ್ರೆ ನೀನು ಬಹಳ ಮಂದಿ ಕೂಗು ಹೊಡಿತಾರಲ್ಲ ನಿನಗೆ ವೇದಿಕೆ ಮೇಲೆ ಇದ್ದಂತ ಬಹಳ ಮಂದಿ ಚಪ್ಪಾಳೆ ಹಾಕ್ತಾರಲ್ಲ ಯಡಿಯೂರಪ್ಪನವ್ರ ಹೆಸರು ಇಲ್ಲದ ನೀನು ಆಸೆ ಬರ್ತೀಯಲ್ಲ ಪಕ್ಷದ ಆಶೀರ್ವಾದ ಇರಲಾರ್ದ ಆಸೆ ಬರ್ತೀಯಲ್ಲ ರಾಜೀನಾಮೆ ಕೊಡು ರಾಜೀನಾಮೆ ಕೊಟ್ಟು ಆರಿಸಿ ಬಂದು ನೀನು ಮಾತಾಡು ಕಾಶಪ್ಪನವರ್ ವಿರುದ್ಧ ನಿರಾಣಿ ಕೆಂಡಾಮಂಡಲ ಕಾಶಪ್ಪನವರ್ ವಿರುದ್ಧ ಹರಿಹಾಯ್ದ ನಿರಾಣಿ ಕಾಶಪ್ಪನವರ ಮೇಲೆ ತುಂಬಾ ಕೇಸ್ಗಳಿವೆ ಅವರಿಂದ ಸಮಾಜದ ಹೋರಾಟ ದುರ್ಬಳಕೆ ಆಗ್ತಿದೆ ಅಂದ್ರು ಅವನ ಇತಿಹಾಸ ತೆಗೆದುಕೊಂಡು ಹೋದ್ರೆ ಇದೇ ತಿಂಗಳಲ್ಲಿ ಹೇಳ್ತಾ ಇದ್ದೇನೆ ಮೊನ್ನೆ ಪೊಲೀಸರ ಮೇಲೆ ಕೈ ಎದೆ ಮೇಲೆ ಅಂಗಿ ಇಡುವಂತ ಕೆಲಸ ಈಗ ಒಂದ್ ತಿಂಗಳ ಹಿಂದೆ ನಡೆದಿದೆ
ಇಂಥ ಒಂದು 100 ಕೇಸ್ಗಳಿರುವಂತಹ ವ್ಯಕ್ತಿ ನಮ್ಮ ರಾಷ್ಟ್ರೀಯ ನಮ್ಮ ಸಮಾಜದ ರಾಷ್ಟ್ರೀಯ ಅಧ್ಯಕ್ಷ ಅನ್ನುವಂಥದ್ದನ್ನು ನಾವು ಹೇಳಿದರೆ ಅದು ನಮ್ಮ ಸಮಾಜಕ್ಕೆ ಒಂದು ಕಪ್ಪುಚುಕ್ಕೆ ಆಗ್ತದೆ. ಅದಕ್ಕೆ ನಾನು ಸ್ವಾಮೀಜಿ ಅವರಿಗೆ ಹೇಳ್ತೇನೆ, ಇದನ್ನ ಯಾರು ಒಪ್ಪುವುದಿಲ್ಲ. ಮೀಸಲಾತಿ ಕೊಡೋವರೆಗೂ ನಾವು ಕದಲೋದಿಲ್ಲ ಅಂತ ವಿಜಯಾನಂದ ಕಾಶಪ್ಪನವರು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ರು. ಇದಕ್ಕೆ ಪ್ರತಿಕ್ರಿಯೆ ನೀಡಿರುವ ನಿರಾಣಿ, ನೀವು ಈ ಹಿಂದೆ ಶಾಸಕರಾಗಿದ್ರೆ ಸಮುದಾಯಕ್ಕೆ ನಿಮ್ಮ ಕೊಡುಗೆ ಏನು ಅಂತ ಪ್ರಶ್ನೆ ಮಾಡಿದ್ರು. ಒಂದು ನಿಂದೆ ಒಂದು ಕ್ಯಾಸೆಟ್ ಮಾಡ್ಕೊಂಡು ಡಬ್ಬಿ ಹಾಕೊಂಡು ಅಡ್ಡಾಡ್ತೀಯಲ್ಲ, ಅವಾಗ ನಿಮ್ ತಂದೆಯವರಾಯ್ತು, ನಿಮ್ ತಾಯಿಯವರೂ ಶಾಸಕರಾಗಿದ್ರು, ನೀನು ಶಾಸಕನಾಗಿದ್ದೆ, ನೀನು ನಾವು ನೋಡ್ತಾ ಇದ್ದೀವಿ. ಇದು ವೀರಶೈವ ಲಿಂಗಾಯತ್ ಪಂಚಮಸಾಲಿ ಸಮಾವೇಶನೇ ಆಗಲಿಲ್ಲ, ಅದು ಒಂದು ಕಾಂಗ್ರೆಸ್ನ ಸಮಾವೇಶ, ಕಾಶಪ್ಪನವ್ರ ಕುಟುಂಬದ ಸಮಾವೇಶ ಅನ್ನೋಂಗಾಯ್ತು. ಒಂದು ಜಿಲ್ಲಾ ಒಂದು ಇದರ ಮಂಡಳ ಅಧ್ಯಕ್ಷ ಆಗುವಂತ ಸಹಿತ ಯೋಗ್ಯತೆ ಇಲ್ಲ. ಸ್ವಯಂ ಘೋಷಿತ ಮಾಡಿ ನಮ್ಮ ಸಮಾಜದ ಹೆಸರನ್ನ ಮರ್ಯಾದೆಯನ್ನು ಕಳಿಸುವಂತ ವ್ಯಕ್ತಿ ಕಾಶಪ್ಪನವ್ರು ಮಾಡ್ತಾ ಇದ್ದಾರೆ, ನಿಂದಿರಬೇಕಿದು. ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸಿಗುತ್ತಾ 2A ಮೀಸಲಾತಿ. ಜಯ ಮೃತ್ಯುಂಜಯ ಸ್ವಾಮೀಜಿ ಪಾದಯಾತ್ರೆಯ ಬಗ್ಗೆ ಮಾತನಾಡಿದ ನಿರಾಣಿ, ಸ್ವಾಮೀಜಿಗಳು ಯಾರ್ಯಾರದ್ದು ಮಾತನ್ನ ಕೇಳಿ ಹೋರಾಟ ಮಾಡಬಾರದು, ಆದಷ್ಟು ಬೇಗ ಈ ಧರಣಿಯನ್ನು ನಿಲ್ಲಿಸಬೇಕು. ಸ್ವಲ್ಪ ಸಮಯಾವಕಾಶ ಕೊಟ್ರೆ ಇಡೀ ವೀರಶೈವ ಲಿಂಗಾಯತ ಸಮುದಾಯವನ್ನೇ 2A ಮೀಸಲಾತಿ ಅಡಿಗೆ ತರಬೇಕು ಅನ್ನೋದು ನಮ್ಮ ಆಶಯ ಅಂತ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರನ್ನ ವಿನಂತಿಯನ್ನು ಮಾಡ್ತೇನೆ. ದಯವಿಟ್ಟು ನೀವು ಸನ್ಮಾನ್ಯ ವಿಜಯಾನಂದ ಕಾಶ್ಯಪ್ಪನವರು ಮತ್ತು ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇಬ್ಬರು ಹೇಳಿದ್ದಕ್ಕೆ ಮಾತ್ರ ನೀವು ತಾಳ ಹಾಕುವಂಥದ್ದು ಆಗಬಾರ್ದು. ಯಾಕಂದ್ರೆ ಇದರಿಂದ 80 ಲಕ್ಷ ಜನ ಇದೆ. ನೀವು ಏನಾದರೂ ಇವತ್ತಿದ್ದು ಆಗದೇ ಇದ್ರೆ ಮೂಲ ಕಾರಣ ನೀವು ಜವಾಬ್ದಾರಿ ಆಗ್ತೀರಿ. ನಿರಾಣಿ ಹೇಳಿಕೆಗೆ ಕಿಡಿಕಾರಿದ ಜಯಮೃತ್ಯುಂಜಯ ಶ್ರೀಗಳು, ನಮ್ಮನ್ನ ಯಾರೂ ದಾರಿ ತಪ್ಪಿಸ್ತಾ ಇಲ್ಲ ಅಂತ ತಿರುಗೇಟು ನೀಡಿದರು. ಯಾರ್ದಾರು ಕಪ್ಪಿಮುಷ್ಟೆ ಗೆದೇವಿ ಯಾರ್ದಾರು ಮಾತು ಕೇಳ್ತಾರೆ ಅಂತಂದ್ರೆ, ನಾನು ನಿನ್ನ ಸಣ್ಣ ಮರಿದೇವರಲ್ಲ, ನಾನು ಒಂದು ಪೀಠದ ಜಗದ್ಗುರು ಎನ್ನುವಂಥ ಸತ್ಯವನ್ನು ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಅಂತ. ಇಂಥ 100 ಹೋರಾಟಗಳನ್ನು ಮಾಡಿರ್ತಕ್ಕಂಥ ಇತಿಹಾಸ ನಮ್ಮದಾಗಿದೆ ಅಂತ. ಹಾಗಾಗಿ ನಮ್ಮ ಸಮಾಜ ಸಚಿವರು ಶಾಸಕರು ನೀವು ಯಾರು ಸಹ ಅನ್ಯತ್ತ ಭಾವಿಸಬಾರ್ದು. ನಿಮ್ಮ ಮಾತನ್ನು ಕೇಳ್ತೇನೆ, ಅವ್ರ ಮಾತನ್ನು ಕೇಳ್ತೇನೆ. ಸಿಎಂ ವಿರುದ್ಧ ಮತ್ತೆ ಕಿಡಿಕಾರಿದ ಶ್ರೀಗಳು, ಇನ್ನು ಮೀಸಲಾತಿ ಹೋರಾಟಕ್ಕೆ ಸಂಬಂಧಿಸಿದಂತೆ ನಮ್ಮ ಹೋರಾಟ ನಿರಂತರವಾಗಿ ಸಾಗುತ್ತೆ ಅಂತ ಜಯ ಮೃತ್ಯುಂಜಯ ಸ್ವಾಮೀಜಿಗಳು ಸ್ಪಷ್ಟಪಡಿಸಿದ್ರು. ಅಷ್ಟೇ ಅಲ್ಲ, ಸಿಎಂ ವಿರುದ್ಧ ಮತ್ತೆ ಕೆಂಡಾಮಂಡಲರಾದ ಶ್ರೀಗಳು, ಮೀಸಲಾತಿ ಕೊಡುವ ಮನಸ್ಸಿದ್ರೆ ಕೊಡಬಹುದಿತ್ತು, ಆದರೆ ಸಿಎಂ ಪಂಚಮಸಾಲಿ ಸಮುದಾಯವನ್ನ ಕಡೆಗಣಿಸುತ್ತಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ರು. ಸರ್ಕಾರದ ಮೇಲೆ ನಂಬಿಕೆ ಇಟ್ಕೊಂಡೆ ನಾವು ಹೋರಾಟ ಶುರು ಮಾಡಿದ್ವಿ, ಆದರೆ ಸರ್ಕಾರಕ್ಕೆ ಕರುಣೆ ಇಲ್ಲ. ಎಲ್ಲೇ ಒಂದು ಕಡೆ ಪಂಚಮಸಾಲಿಗಳನ್ನ ಇದುವರೆಗೂ ಸರ್ಕಾರಗಳು ನಮ್ಮನ್ನು ಬಳಸ್ಕೊಂಡ್ರು, ಯಾವುದೇ ಸರ್ಕಾರಗಳು ನಮಗೆ ನ್ಯಾಯವನ್ನು ಕೊಡುವಂಥ ಪ್ರಯತ್ನ ಮಾಡಲಿಲ್ಲ. ರಾಷ್ಟ್ರಕ್ಕೂ ಮನವರಿಕೆ ಮಾಡಿಕೊಟ್ವಿ, ಈ ಸಮಾಜ ಒಗ್ಗಟ್ಟಾಗೈತಿ, ಪಕ್ಷಾತೀತ ಒಗ್ಗಟ್ಟಾಗೀವಿ. ನಮ್ಮೆಲ್ಲರ ಒಂದೇ ಒಂದು ಅಕ್ಕೊತ್ತ ಏನಪ್ಪ ಅಂದರೆ, ನಮಗೆ ಮಂತ್ರಿ ಸ್ಥಾನ ನಿಗಮ ಮಂಡಳಿ ಅನುದಾನಕ್ಕಿಂತ ಮೀಸಲಾತಿ ಒಂದೇ ಬೇಕೆನ್ನುವಂಥ ಹಿನ್ನೆಲೆಯೊಳಗೆ ಎಲ್ಲರೂ ಅಕ್ಕೊತ್ತಾಯ ಮಾಡಿದ್ವಿ. ನಿಗದಿ ಮಾಡಿದಂತೆ ಫೆಬ್ರವರಿ 22ಕ್ಕೆ ಬೆಳಿಗ್ಗೆ ಬೆಂಗಳೂರಿನ ಮೌರ್ಯ ಸರ್ಕಲ್ನಲ್ಲಿ ಪಂಚಮಸಾಲಿ ಸಮುದಾಯದವರು ಬೃಹತ್ ಹೋರಾಟ ಮಾಡಿದ್ರು. ನಂತರ ಪೊಲೀಸರ ವಿನಂತಿ ಬೆನ್ನಲ್ಲೇ ಫ್ರೀಡಂ ಪಾರ್ಕ್ಗೆ ತೆರಳಿ ಅಲ್ಲಿ ಬೃಹತ್ ಹೋರಾಟಕ್ಕೆ ಕುಳಿತರು. ಸರ್ಕಾರಕ್ಕೆ ಮಾರ್ಚ್ 4ರವರೆಗೆ ಡೆಡ್ಲೈನ್ ನೀಡಿದ್ದು, ಒಂದು ವೇಳೆ ಬೇಡಿಕೆ ಈಡೇರಿಸದಿದ್ರೆ ಉಗ್ರ ಹೋರಾಟ ಮಾಡುವುದಾಗಿ ಸ್ವಾಮೀಜಿಗಳು ವಾರ್ನಿಂಗ್ ಮಾಡಿದ್ದಾರೆ. ಈ ಹೋರಾಟದ ನಡುವೆಯೇ ರಾಜಕೀಯ ನಾಯಕರ ಪರಸ್ಪರ ಕೆಸರೆರಚಾಟ ಭಾರೀ ಸದ್ದು ಮಾಡಿದೆ. ಪಂಚಮಸಾಲಿ ಹೋರಾಟದಲ್ಲಿ ನಾಯಕರ ವಾಕ್ ಸಮರವೇ ಹೆಚ್ಚಾಗಿದೆ. ಮೀಸಲಾತಿ ಹೋರಾಟ ರಾಜಕೀಯ ತಿರುವುಗಳನ್ನ ಪಡೆದುಕೊಳ್ತಾ ಇದೆಯಾ ಅನ್ನೋ ಪ್ರಶ್ನೆ ಹುಟ್ಟಿದೆ. ಅದರಲ್ಲೂ ಬಿಜೆಪಿ ಫೈರ್ ಬ್ರ್ಯಾಂಡ್ ಬಸನಗೌಡ ಪಾಟೀಲ್ ಯತ್ನಾಳಂತೂ ತೀರ ವೈಯಕ್ತಿಕವಾಗಿ ವಾಗ್ದಾಳಿ ನಡೆಸುತ್ತಿದ್ದಾರೆ. ಯಾವುದಕ್ಕೂ ಡೋಂಟ್ ಕೇರ್ ಅಂತಿದ್ದಾರೆ. ಈ ಬಗ್ಗೆ ಹೇಳ್ತೀವಿ ಸ್ಮಾಲ್ ಬ್ರೇಕ್ ಆದ್ಮೇಲೆ. ನಾಯಕರ ನಡುವಿನ ಜಟಾಪಟಿಯೇ ಹೆಚ್ಚು ಸದ್ದು ಮಾಡ್ತಿದೆ. ಅದರಲ್ಲೂ ಬಿಜೆಪಿ ಫೈರ್ ಬ್ರ್ಯಾಂಡ್ ಯತ್ನಾಳಂತೂ ಇಲ್ಲಿಯೂ ಕೂಡ BSY ವಿರುದ್ಧ ಮತ್ತೆ ಗುಡುಗಿದ್ದಾರೆ. ಹಾಗಾದ್ರೆ ನಿಜವಾಗ್ಲೂ ಪಂಚಮಸಾಲಿ ಹೋರಾಟದ ದಿಕ್ಕು ತಪ್ಪಿದ್ಯಾ? ಯತ್ನಾಳ್ ಹೇಳಿಕೆ ಅವರಿಗೆ ಕುತ್ತು ತರುತ್ತಾ? ಈ ಬಗ್ಗೆ ಹೇಳ್ತೀವಿ ನೋಡಿ. ದಿಕ್ಕು ತಪ್ಪಿದ್ಯಾ ಪಂಚಮಸಾಲಿ ಹೋರಾಟ? ಈ ಹೋರಾಟದಲ್ಲಿ ತಮ್ಮ ಮಾತಿನ ಭರಾಟೆ ಮೂಲಕವೇ ಸದ್ದು ಮಾಡಿದ್ದು ಅಂದ್ರೆ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್. ಯಾವುದೇ ವೇದಿಕೆ ಸಿಕ್ಕರೂ ಸಿಎಂ ವಿರುದ್ಧ ಹರಿಹಾಯೋ ರೆಬೆಲ್ ಯತ್ನಾಳ್. ತಮ್ಮ ಸಮುದಾಯದ ಹೋರಾಟವನ್ನು ಕೂಡ ವೈಯಕ್ತಿಕ ವಾಗ್ದಾಳಿಗೆ ಬಳಸಿಕೊಂಡಂತೆ ಕಂಡುಬಂತು. ರಾಜಾಹುಲಿಗೆ ತಮ್ಮದೇ ಪಕ್ಷದ ರೆಬೆಲ್ ಯತ್ನಾಳ್ ಮಗ್ಗಲ ಮುಳ್ಳಾಗಿದ್ದಾರೆ. ಅವರನ್ನು ಸಿಎಂಗೆ ಕಂಟ್ರೋಲ್ ಮಾಡೋಕೆ ಸಾಧ್ಯ ಆಗ್ತಿಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. BSY ವಿರುದ್ಧ ಬಹಿರಂಗವಾಗಿ ಹೇಳಿಕೆ ನೀಡ್ತಾ ಇರೋ ಹಿನ್ನೆಲೆ ಯತ್ನಾಳ್ಗೆ ಹೈಕಮಾಂಡ್ ನೋಟಿಸ್ ನೀಡಿದೆ. ಈ ನೋಟಿಸ್ಗೆ ಯತ್ನಾಳ್ ಉತ್ತರವನ್ನು ಕೊಟ್ಟಿದ್ರು. ನೋಟಿಸ್ಗೆ ಪ್ರತಿಕ್ರಿಯಿಸಿದ ಬಳಿಕ ಖುದ್ದು ಭೇಟಿ ನೀಡಿ ವಿವರಿಸುವಂತೆ ದಿಲ್ಲಿ ವರಿಷ್ಠರು ಸೂಚಿಸಿದ್ದರು. ಯತ್ನಾಳ್ ವಿರುದ್ಧ ದೂರಿನ ಸುರಿಮಳೆಗೈದ ಸಿಎಂ, ದಿಲ್ಲಿಗೆ ಭೇಟಿ ಕೊಟ್ಟ ಶಾಸಕ ಯತ್ನಾಳ್,
ಪಂಚಮಸಾಲಿ ಸಮಾವೇಶದ ಬಳಿಕ ದೆಹಲಿಗೆ ಬಂದು ವಿವರಣೆ ನೀಡುವುದಾಗಿ ಯತ್ನಾಳ್ ಸಮಯ ಕೇಳಿದ್ರು. ಸಮಾವೇಶ ಮುಗಿದ ಬೆನ್ನಲ್ಲೇ ಫೆಬ್ರವರಿ 21ನೇ ತಾರೀಕು ಯತ್ನಾಳ್ ದಿಲ್ಲಿಗೆ ಪ್ರಯಾಣ ಬೆಳೆಸಿದ್ರು. ಯತ್ನಾಳ್ ಸರ್ಕಾರದ ವಿರುದ್ಧದ ಹೋರಾಟಕ್ಕೆ ಬಹಿರಂಗವಾಗಿಯೇ ಸಾಥ್ ಕೊಡುತ್ತಿದ್ದಾರೆ ಅಂತ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ಗೆ ಸಿಎಂ ದೂರು ಕೊಟ್ಟಿದ್ರು. ಪಂಚಮಸಾಲಿ ಹೋರಾಟದಲ್ಲಿ ಯತ್ನಾಳ್ ತಮ್ಮದೇ ಸರ್ಕಾರದ ವಿರುದ್ಧ ಅವರ ಸಮುದಾಯದವರನ್ನ ಎತ್ತಿ ಕಟ್ಟುತ್ತಿದ್ದಾರೆ. 2A ಮೀಸಲಾತಿ ಹೋರಾಟದ ದಿಕ್ಕನ್ನೇ ಬದಲಾಯಿಸುತ್ತಿದ್ದಾರೆ, ಜನರ ಹಾದಿ ತಪ್ಪಿಸುತ್ತಿದ್ದಾರೆ ಅಂತ ಅವರ ವಿರುದ್ಧ ಪುಂಖಾನುಪುಂಖ ದೂರುಗಳ ಸುರಿಮಳೆಯೇ ಇದೆ. ಈ ಕಡೆ ಪಂಚಮಸಾಲಿ 2A ಮೀಸಲಾತಿಗಾಗಿ ಹೋರಾಟ ನಡೆಸುತ್ತಿದ್ರೆ ಆ ಕಡೆ ಹಿಂದುಳಿದ ವರ್ಗಗಳು ಇದನ್ನು ವಿರೋಧಿಸುತ್ತಿವೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನಲ್ಲಿ ಹಿಂದುಳಿದ ವರ್ಗಗಳ ಹಿತರಕ್ಷಣಾ ವೇದಿಕೆ ಪ್ರತಿಭಟನೆ ನಡೆಸಿತ್ತು. ಮೀಸಲಾತಿ ವಿಚಾರದಲ್ಲಿ ಸರ್ಕಾರ ಯಥಾಸ್ಥಿತಿ ಕಾಯ್ದುಕೊಳ್ಳಬೇಕೆಂದು ಆಗ್ರಹಿಸಿ ಹೋರಾಟ ನಡೆಸಿವೆ. ಮೀಸಲಾತಿ ಎಂಬ ಉದ್ದೇಶದಿಂದ ಪ್ರಾರಂಭವಾದ ಪಂಚಮಸಾಲಿ ಹೋರಾಟ ರಾಜಕೀಯ ತಿರುವುಗಳನ್ನು ಪಡೆದುಕೊಳ್ಳುತ್ತಿದೆಯಾ ಅನ್ನೋ ಪ್ರಶ್ನೆಗಳು ಹುಟ್ಟಿಕೊಂಡಿವೆ. ದಿನ ಕಳೆದಂತೆ ಪಂಚಮಸಾಲಿ ಹೋರಾಟ ಇನ್ಯಾವ ರೀತಿ ತಿರುವು ಪಡೆದುಕೊಳ್ಳುತ್ತೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ಫೋಕಸ್ 18. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.